ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ನ ಮುಂದಿನ ಕ್ಷೇತ್ರ ರಾಯಬಾಗ ಇಲ್ಲಿ ಬಿಜೆಪಿಯಿಂದ ದುರ್ಯೋಧನ ಹೈಹೊಳೆ ಕಾಂಗ್ರೆಸ್ನಿಂದ ಮಹಾವೀರ್ ಮೋಹಿತೆ ಜೆಡಿಎಸ್ ನಿಂದ ಪ್ರದೀಪ್ ಕುಮಾರ್ ಮಾಳಗಿ ಜೊತೆಲಿ ಇಂಡಿಪೆಂಡೆಂಟ್ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಇಲ್ಲಿ ಕೂಡ ಸಾಕಷ್ಟು ರೋಚಕ ಹಣಾಹಣಿ ಅಂತ ಹೇಳಲಾಗ್ತಾ ಇದೆ ಎಸ್ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನಾಲ್ವರ ನಡುವಿನ ದುರ್ಯೋಧನ ಇವಳೆ ಬಿಜೆಪಿ ಮಹಾವೀರ್ ಮೋಹಿತೆ ಹಾಗೆ ಶಂಭು ಕಲ್ಲೋಳಕರ್ ಐಎಎಸ್ ಆಫೀಸರ್ ಆಗಿದ್ರು ರಾಜಕಾರಣಕ್ಕೋಸ್ಕರ ಬಂದ್ರು ಶಂಭು ಕಲ್ಲೋಳ್ಕರ್ ಗೆ ಶಾಕ್ ಕೊಡ್ತು ಕಾಂಗ್ರೆಸ್ ಪಾರ್ಟಿ ಪ್ರದೀಪ್ ಕುಮಾರ್ ಮಾಳಗಿ ಅವರಿಗ ಜೆ ಡಿ ಎಸ್ ಕಂಟೆಸ್ಟ್ ಮಾಡೋರು ಅವರು ಕೂಡ ರಮೇಶ್ ಜಾರಕಿಹೊಳಿ ಬೆಳಗದವರು ಇಲ್ಲಿ ಅತಿ ಹೆಚ್ಚು ಸ್ಪ್ಲಿಟ್ ಆಗಿರೋದು ಓಟ್ಸು ಕಾಂಗ್ರೆಸ್ ಅತಿ ಹೆಚ್ಚು ಸ್ಪ್ಲಿಟ್ ಆಗಿರ್ತದ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನ ಕಿತ್ತಾಟ ಬಿಜೆಪಿಗೆ ಅಬ್ದುಟ ಈ ಸರಿ ಆದ್ರೆ ಸರಿ ಹೋಗುತ್ತಾ ಅಂತ ಅನ್ಕೊಂಡಿದ್ರು ಈ ಕ್ಷಣಕ್ಕೆ ಸರಿ ಹೋಗಿಲ್ಲ ಸರಿ ಹೋಗಿಲ್ಲ ಇನ್ನು ಸರಿ ಹೋಗಿಲ್ಲ ಶಂಭು ಕಲೋಳ್ಕರ್ ನನಗೆ ಕಾಂಗ್ರೆಸ್ನವ್ರು ನಮ್ಸ್ ಕೈ ಕೊಟ್ ಕೈ ಕೊಟ್ರು ನನ್ ಕತ್ಕೊಯಿದ್ರು ಅನ್ನೋ ಆಕ್ರೋಶ ಅವರಲ್ಲಿದೆ ಮಹಾವೀರ ಮೊಹಿತೆ ಅವ್ರಿಗೆ ಅವ್ರು ಫೈಟ್ ಮಾಡ್ಬೇಕಾಗಿರೋದು ಬಿಜೆಪಿ ಜೊತೆಗಷ್ಟೇ ಅಲ್ಲ ತನ್ನ ಪಕ್ಷದ ಬಂಡಾಯದ ಅಭ್ಯರ್ಥಿ ಶಂಭು ಕೂಡ ಸೊ ಪ್ರದೀಪ್ ಕುಮಾರ್ ಮಾಳ್ಗಿ ಅವ್ರದೇ ಸ್ಟ್ರಾಟಜಿ ಬೇರೆ ಇವರು ಮೂರ್ ಜನ ನಾನೇ ವಿಧಾನಸೌಧ ಮೆಟ್ಲ ಜೆಡಿಎಸ್ ಬಟ್ ಇಲ್ಲಿ ಫೈಟ್ ಮೂವರು ಅನ್ನೋಕ್ಕಿಂತ ತ್ರಿಕೋನ ಜೊತೆಗೆ ಚತುಷ್ಕೋನ ಅಂತ ದುರ್ಯೋಧನ ಐಹೊಳೆ ಮಹಾವೀರ್ ಮೋಹಿತೆ ಶಂಭು ಕಲ್ಲೋಳ್ಕರ್ ಪ್ರದೀಪ್ ಕುಮಾರ್ ಮಾಳ್ಗಿ ಇವರ ನಡುವಿನ ಕಾಳಗ ಕಾಂಗ್ರೆಸ್ನ ಕಿತ್ತಾಟ ಬಿಜೆಪಿಗೆ ಮತ್ತೊಂದು ಅವಕಾಶ ಆಗತ್ತೆ ಬಿಜೆಪಿ ಅವ್ರ ಲೆಕ್ಕಾಚಾರ ಲೆಕ್ಕಾಚಾರ ಬಟ್ ಜನ ಏನ್ ಲೆಕ್ಕ ಹಾಕ್ತಾರೆ ಅಂತ ಯಾವನ್ ಗೊತ್ತು ವೋಟಿಂಗ್ ಕೌಂಟಿಂಗ್ ನಮಗೂ ನಿಮಗ ಗೊತ್ತಾಗುತ್ತೆ ಈ ತರ ಇದೆ ರಾಯಭಾಗದ ಭಾಗದ ಸನ್ನಿವೇಶ